ಜನರ ಬಳಿ ನೀವು ಏನ್ ಹೋಗ್ತೀರಿ? ಒಂದ್ ಕಡೆ ಜಲಕ್ಷಾಮ ಆರಂಭ ಆಗಿದೆ, ಬರ ಆರಂಭ ಆಗಿದೆ, ಇವತ್ತು ಕೂಡ ತಮಿಳುನಾಡಿಗೆ ನೀರು ಹೋಗ್ತಿದೆ. ಒಂದು ಇಚ್ಛಾಶಕ್ತಿ ಬೇಕು ಸರ್ಕಾರಗಳಿಗೆ, ಸರ್ಕಾರಗಳಿಗೆ ಇಚ್ಛಾಶಕ್ತಿ ಬೇಕು. ನೀವು ಇಂಡಿಯಾ ಒಕ್ಕೂಟ, ಇನ್ನೊಂದು ಒಕ್ಕೂಟ, ಯಾವ್ದಾರ ಒಕ್ಕೂಟ ಇರಲಿ, ಹಂಗಂತ ಇಲ್ಲಿರ್ತಕ್ಕಂಥ ಬಲಿ ತೆಗೆದುಕೊಂಡು ಇನ್ನೊಂದು ರಾಜ್ಯಕ್ಕೆ ನೀರು ಕೊಡ್ತೀವಿ ಅಂತ ಯಾವ ನ್ಯಾಯ ಸ್ವಾಮಿ? ಪ್ರಕೃತಿ ವಿಕೋಪ ಅನ್ನೋದು ಬಹಳ ಕಷ್ಟಕರ ವಿಚಾರ. ಅದು ಇವತ್ತಿಂದ ಪ್ರಕೃತಿ ವಿಕೋಪ ಇರೋಂಥ ಸಮಯದಲ್ಲಿ ಕರ್ನಾಟಕ ರಾಜ್ಯ ಏನು ಕ್ರಮ ತಗೊಂಡಿದೆ, ಅದು ಪೂರ್ತಿ ದೇಶ ಮೆಚ್ಚುವಂಥ ಕ್ರಮ. ಆದರೆ ಇವತ್ತಿನ ದಿನ ಕೇಂದ್ರ ಸರ್ಕಾರದವರು ನಮಗೇನು ಮೇಕೆದಾಟು ಯೋಜನೆ ಆಗಿರ್ಬೋದು, ಬೇರೆ ಯೋಜನೆಗಳಿಗೆ ಅನುಮತಿ ಕೊಡ್ತೀರಾ? ಕರ್ನಾಟಕ ರಾಜ್ಯಕ್ಕೆ ದ್ರೋಹ ಮಾಡಿದೆ. ಇವತ್ತಿನ ಕರ್ನಾಟಕದಲ್ಲಿರೋ ಸಂಸದರು ಒಬ್ಬರನ್ನು ಕರ್ನಾಟಕ ರಾಜ್ಯಕ್ಕೆ ಭಾರತೀಯ ಜನತಾ ಪಕ್ಷ ದ್ರೋಹ ಮಾಡಿದೆಯಾ? ಬಿಜೆಪಿ ಜೆಡಿಎಸ್ ದ್ರೋಹ ಮಾಡಿದೆಯಾ? 26 ಸಂಸದರುಗಳು, 26 ಸಂಸದರು ನಾಡಿನ ಹಿತವನ್ನು ಮರ್ತಿದ್ದಾರಾ? ನಾಡು ನುಡಿಯ ಬಗ್ಗೆ ಮರ್ತಿದ್ದಾರಾ? 26 ಸಂಸದರು ನಾಡಿನ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾ ಇಲ್ವಾ? ಯಾರಾದ್ರೂ ಒಬ್ಬರೊಬ್ರು ಸಂಸದರು ಕರ್ನಾಟಕ ಜನರ ಪರವಾಗಿ ಮಾತಾಡಿದ್ರೆ ಅದಕ್ಕೆ ಸಾಕ್ಷಿ ಕೊಡ್ಲಿ. ಒಂದೇ ಒಂದು ಆಧಾರ ಇಲ್ಲ, ಒಬ್ಬೇ ಒಬ್ಬ ಸಂಸದ ಕರ್ನಾಟಕದ ಪರವಾಗಿ ಮಾತಾಡಿಲ್ಲ. ಹಾಗಾದ್ರೆ ಇವರೇ ಕನ್ನಡಿಗರು ಓಟ್ ಬೇಕು? ಕನ್ನಡಿಗರ ಓಟ್ ಅವ್ರು ಕೇಳ್ತಾರೆ, ಯಾರು ಕನ್ನಡಿಗರು ಅವ್ರಿಗೆ ಓಟ್ ಮಾಡೋದಿಲ್ಲ. ಈ ಸತಿ 20ಕ್ಕಿಂತ ಹೆಚ್ಚು ಸ್ಥಾನ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸಂಸದರು ಗೆದ್ದೇ ಗೆಲ್ತಾರೆ. ನಿಮ್ಮ ಅನೇಕ ಸರ್ವೆಗಳು ಈ ಬಾರಿ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟರು ಕೂಡ 5-6 ಸ್ಥಾನಗಳನ್ನ ಗೆಲ್ಲಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಿದೆ, ಇದನ್ನ ನೀವು ನಂಬ್ತೀರಾ? ಖಂಡಿತವಾಗ್ಲೂ ಸುಳ್ಳು. ಇವತ್ತು ಏನೋ ಸಮೀಕ್ಷೆಗಳು ಬರ್ತಿದ್ದಾವೆ, ಖಂಡಿತವಾಗ್ಲೂ ಜನ ಸುಳ್ಳು ಮಾಡ್ತಾರೆ ರಾಜ್ಯದ ಜನರಿಗೆ. ಏನು ಇವರು 25 ಸಂಸದರು ದ್ರೋಹ ಬಗ್ದಿದ್ದಾರೆ? ಇವತ್ತಿನ ಚುನಾವಣೆ ಸ್ಥಳೀಯ ನಾಯಕತ್ವದ ಮೇಲೆ ನಡೆಯುತ್ತೆ. ಸ್ಥಳೀಯ ನಾಯಕತ್ವ ನಮ್ಮ ಎಮ್ಮೆ ನಮ್ಮ ಸಂಸದ ಆಗ್ತಾರೆ. ನಮ್ಮ ತೆರಿಗೆಯ ಹಕ್ಕನ್ನ ಪ್ರತಿಪಾದಿಸೋರು ನಮ್ಮ ಸಂಸದರಾಗ್ತಾರೆ. ಕಾಂಗ್ರೆಸ್ ಪಕ್ಷ ಏನ್ ನಮ್ಮ ಜೊತೆಗೆ, ಆಮ್ ಆದ್ಮಿ ಪಕ್ಷದವರು ಇವತ್ತು ಜೊತೆ ಸೇರಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಇಡಿ ಐಟಿ ಅವ್ರಿಗೆ ಏನ್ ಕಿರುಕುಳ ಕೊಡ್ತಾ ಇದಾರೆ? ಇವತ್ತು ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡ್ತು. ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಏನು ಭ್ರಷ್ಟಾಚಾರ ಆಯ್ತು ಅಂತ ತೋರಿಸಿದ್ದಾರೆ. ಎಸ್ ಬಿ ಐ ಇವತ್ತು ಏನ್ ಮೋಸ ಮಾಡ್ತಾ ಇದೆ? ನಾವೆಲ್ಲ ಸೇರಿ ಎಸ್ ಬಿ ಐ ನ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಎಲೆಕ್ಟ್ರಾಲ್ ಬಾಂಡ್ಸ್ ಅಲ್ಲಿ ಇವರು ಅನ್ಯಾಯ ಮಾಡ್ತಿದ್ದಾರೆ, ದೊಡ್ಡ ಭ್ರಷ್ಟಾಚಾರವನ್ನ ಇವತ್ತು ಮಾಡಿದ್ದಾರೆ. ಈ ಭ್ರಷ್ಟಾಚಾರದ ವಿರುದ್ಧ ಇಡೀ ದೇಶ ಧ್ವನಿ ಎತ್ತುತ್ತೆ. ಸ್ವಾಮಿ, ನಾನು ಒಂದೇ ಹೇಳ್ತೀನಿ, ಮೋದಿನ ಬೆಂಗಳೂರಿಗೆ ಕರೆಸಿದ್ರೆ, ಮೋದಿನ ಕರ್ನಾಟಕಕ್ಕೆ ಕರೆಸಿದ್ರೆ ನೀವು 150 ಸೀಟ್ ಗೆಲ್ತೀರಿ ಅಂತ ಹೇಳಿದ್ರೆ, ಮೋದಿನ ರೋಡ್ ಅಲ್ಲಿ ಅಲ್ಸಿದ್ರೆ ಎಷ್ಟು ಸೀಟ್ ಗೆದ್ರಿ ನೀವು? ಎಷ್ಟು ಸೀಟ್ ಗೆದ್ರಿ? 66. ಮೋದಿಗಿರೋ ಇಮೇಜ್ ಇಷ್ಟೇ, ಮೋದಿನ ಕೇಳ್ಕೊಂಡು ನೀವು ಓಟ್ ಕೇಳಿದ್ರೆ ಆಗಲ್ಲ. 136 ಜನರು ಕೊಟ್ಟಿದ್ 136 136 ನಾವ್ ಏನ್ ಕೊಟ್ವಿ? 5 ಗ್ಯಾರಂಟಿ ಕೊಟ್ಟಿದೀವಿ, 5 ಗ್ಯಾರಂಟಿನೂ ಅನುಷ್ಠಾನ ಮಾಡಿದೀವಿ. ಇವತ್ತು 2,000 ರೂಪಾಯಿ ಮನೆ ಕೊಡ್ತಾ ಇರೋದು ಗಂಡನ್ಗಲ್ಲ, ಹೆಂಡತಿಗೆ, ಸಂಸಾರ ನಡೆಸಲಿ ಅಂತ. ಇಲ್ಲಿರೋರು ಹೆಚ್ಚನ ಮನೇಲಿ ನಿಮ್ಮ ಮನೇಲಿ ಕರೆಂಟು ಅಂತ ಇದಾರೆ ಫ್ರೀಯಾಗಿ. ಯಾರು ಬಾಯಿ ಬಿಡ್ತಲ್ಲ ಅಷ್ಟೇ, ಯಾಕೆ ಗೊತ್ತಾ? ಅಯ್ಯೋ ನಾವು ತಗೊಂಡೆ, ನಾವು ಜೆ ಡಿ ಎಸ್, ನಾವು ಅನ್ಕೊಂಡ್ಬಿಡ್ತಾರೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತ. ಸರ್, ಮೋದಿ ಏನ್ ಹೇಳಿದ್ರು ಯಾವ್ದನ್ನು ಮಾಡಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ, ಮೋದಿ ನಂಬ್ಕೊಂಡು ಓಟ್ ಹಾಕಿದ್ರೆ ಏನಾಗುತ್ತೆ ಹೇಳಿ? ರೋಡಿಗೆ ಬರ್ತೀರಾ? ಅದಾನಿ ಶ್ರೀಮಂತ ಆಗ್ತಾರೆ ಅಷ್ಟೇ. ಏನ್ ಗೊತ್ತಾ, ಇವತ್ತಿನ ದಿನ ಗ್ಯಾರಂಟಿ ಯೋಜನೆ ಯಾರು ತಗೊಂತಾ ಇದಾರೆ ಗೊತ್ತಾ? ಜಾಸ್ತಿ ಬಿಜೆಪಿ ಅವರು, ಜೆ ಡಿ ಎಸ್ ಅವರು ಜಾಸ್ತಿ ಹೋಗ್ತಾ ಇದ್ದಾರೆ. ಸದ್ಬಳಕೆ ಮಾಡ್ಕೊಂತಾರ ಕಾಂಗ್ರೆಸ್ ಅವ್ರಿಗಿನ್ನ ಬಿಜೆಪಿ ಜೆ ಡಿ ಎಸ್ ಅವರೇ. ಎಲ್ಲ ಹೇಳಿದ್ರಿ, ನೀರು ಹರಿಸೋದ್ರಲ್ಲಿ ಸರ್ಕಾರ ನೀರು ಹರಿಸ್ತಾ ಇದೆ ತಮಿಳ್ನಾಡಿಗೆ ಅಂತ. ಇದೇ ಕಾವೇರಿ ವಾಟರ್ ಕಮಿಟಿ ಇವ್ರದ್ದು, ಸೆಂಟ್ರಲ್ ಗೌರ್ಮೆಂಟ್ ತಾನೇ ಕ್ರಿಯೇಟ್ ಮಾಡಿರೋದು. ಬಿಡಬೇಡ್ರಪ್ಪ, ನಿಮಗೆ ನೀರು ಬರ ಇದೆ. ನಿಮ್ಗೆ ಗ್ಯಾರಂಟಿಗೆ ಲೇಡೀಸ್ ಓಟ್ ಹಾಕ್ತಾರಾ? ಖಂಡಿತ ಓಟ್ ಹಾಕ್ತಾರೆ ಸರ್. ಯಾಕಂದ್ರೆ ನಾವು ಒಂದ್ ನಿಮಿಷ ಇರಿ, ನಾವು ಇಲ್ಲಿ ಯಾರು ಎಲೆಕ್ಷನ್ ನಿಂತು ನಾವು ಗೆಲ್ಲೋರಲ್ಲ, ನಾವು ವಾದ ವಿವಾದ ಅಷ್ಟೇ. ಏನಾಗಿದೆ ಅಂದ್ರೆ, ನಾವು ಅಂದ್ಕೊಂಡಿದ್ದೆಲ್ಲ ನಡೆಸಿದೀವಿ. ಮನೆ ಮನೆಗೆ ಹೋಗಿದ್ರು ಏನ್ ಹೇಳ್ತಾರೆ ಗೊತ್ತಾ? ಇವತ್ತು ಕಾಂಗ್ರೆಸ್ಗೆ ಹಾಕೋದು, ನಮ್ಮ ತಣ್ಣೀರು ಬಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬೀಳ್ತಾ ಇತ್ತು, ಉಪ್ಪು ಗಂಜಿ ಮಕ್ಕಳು ಚೆನ್ನಾಗಿ ಓದ್ತಾರೆ, ಒಳ್ಳೆ ಫ್ರೂಟ್ ಕೊಡ್ತಾ ಇದೀವಿ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದೀವಿ, ಮತ್ತೆ ಬಿಸಿ ಊಟದ ಬಗ್ಗೆ ಆಗ್ಲಿ, ಬಿಸಿ ಊಟದ ಬಗ್ಗೆ ಆಗ್ಲಿ. ಜನರನ್ನ ನೀವು ಆಮ್ ಆದ್ಮಿ ಪಕ್ಷದ ಒಬ್ಬರೊಬ್ರು ಕ್ಯಾಂಡಿಡೇಟ್ ಇರಲ್ಲ, ನೀವು ಕಾಂಗ್ರೆಸ್ ಪರವಾಗಿ ಓಟ್ ಕೇಳ್ಬೇಕು, ಏನಂತ ಕೇಳ್ತೀರಾ ಸರ್? ನೋಡಿ ಸರ್, ನಾವು ಇಂಡಿಯಾ ಒಕ್ಕೂಟ,
ಇಡೀ ದೇಶದಲ್ಲಿ ಇವತ್ತು ನಡೀತಿರೋದು ಇಂಡಿಯಾ ಒಕ್ಕೂಟ ಅಂತೇಳಿ. ಇದು ಒಂದು ಪಾರ್ಟಿ ಅಲ್ಲ, ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ನ ಸಂಸದ ಗೆದ್ರೂ ಸಹ ಅದು ಇಂಡಿಯಾ ಒಕ್ಕೂಟದ ಒಂದು ನಂಬರ್ ಹೆಚ್ಚಾಗುತ್ತೆ. ಮತ್ತು ನಾವು ಆಮ್ ಆದ್ಮಿ ಪಾರ್ಟಿಯೋಡು ಇಡೀ ರಾಜ್ಯದ ಉದ್ದಗಲಕ್ಕೂ ನಮ್ಮ ಮುಂದಿನ ಕಾರ್ಯಕ್ರಮಗಳು ಏನಿರುತ್ತೆ, ಇಂಡಿಯಾ ಒಕ್ಕೂಟ ಗೆದ್ರೆ ಜನಸಾಮಾನ್ಯನಿಗೆ ಏನ್ ಸಿಗುತ್ತೆ, ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಗಳನ್ನ ಕೊಟ್ಟು ಅದರಿಂದ ಓಟ್ ಕೇಳಿಕೊಡ್ತಾ ಇದೆ. ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಇಲ್ಲಿ ತನಕ ಸರ್ಕಾರ ಅತ್ಯುತ್ತಮವಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಪ್ರತಿಯೊಬ್ಬರು ಅವ್ರಿಗೆ ಓಟ್ ಹಾಕಿ ಹಾಕ್ತಾರೆ. ಅಷ್ಟೇ ಅಲ್ಲ, ಇವ್ರು ಹೇಳ್ತಾರಲ್ಲ ಇವ್ರು ಮೇಕೆದಾಟು ಅಂತ, ಕುರಿಗಳನ್ನ ಮೇಕೆಗಳನ್ನ ಕುರಿಗಳನ್ನೆಲ್ಲ ಮೇಕೆಗಳು ದಾಟಿಸ್ಬಿಟ್ಟವ್ರೆ, ದಾಟಿಸ್ಬಿಟ್ಟು ತಮಿಳ್ನಾಡು ಕಳಿಸ್ಬಿಟ್ಟು ನೀರು ಅಲ್ಲಿಗೆ ಬಿಡ್ತಾವ್ರೆ. ಜನರನ್ನ ಏನಂತ ಓಟ್ ಕೇಳ್ತೀರಾ ಸರ್? ಸರ್, ನಮ್ಮ ಅಭಿವೃದ್ಧಿ ಪರವಾಗಿ ನಮ್ಮ ಪಕ್ಷ ಇದೆ. ಯಾವುದು ಒಂದು 10 ವರ್ಷದಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಇವರು ಕಾಂಗ್ರೆಸ್ನವರು 2018 ವಿಧಾನಸಭಾ ಚುನಾವಣೆಯಲ್ಲಿ ಇವ್ರು ಏನು ಹೇಳಿದ್ರು ಗೊತ್ತಾ, 10 ಕೆಜಿಕ್ಕೆ ಅಂದರು. ಇವತ್ತು ನರಳತ್ತಾ ಇದ್ರೆ ಬಡವ್ರು ಪಾಪ, ಅಕ್ಕಿ 1 ಕೆಜಿನೂ ಕೊಟ್ಟಿಲ್ಲ ಇವರು, ಆ ದುಡ್ಡು ಬಂದಿಲ್ಲ, 2000 ಬಂದಿಲ್ಲ. ಆಮೇಲೆ ಕಾಂಗ್ರೆಸ್ನವ್ರಿಗೆ ಮತ ಕೇಳಕ್ಕೆ ನೀತಿ ಮಾನ ಮರಿದಿಲ್ಲ ಇವತ್ತು. ಸರ್, ರೈತರ ಪರವಾಗಿ ರೈತರ ಪರವಾಗಿ ಅಂತಾರೆ. ಹಳೆ BJP ಸರ್ಕಾರ 4000 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇತ್ತು ಮೋದಿ ಅವ್ರ ಜೊತೆಗೆ, 6000 ಜೊತೆಗೆ 4000 ರೂಪಾಯಿ ಅದನ್ನು ತೆಗೆದಾಕಿದ್ರು. 685 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಮೊನ್ನೆ ದೇವೇಗೌಡರು ಪ್ರಧಾನಮಂತ್ರಿ ಹೇಳಿದರು, ಮಾಜಿ ಪ್ರಧಾನಿಗಳು ಹೇಳಿದರು. ಎಲ್ಲಿದೆ ಅದಕ್ಕೆ ಉತ್ತರ ಇದೆಯಾ? ಕೃಷಿ ಸಚಿವರು ಉತ್ತರನೇ ಕೊಡ್ತಾ ಇಲ್ಲ. ನಮ್ಮ ದೇಶದ ಅತ್ಯುತ್ತಮ ವಿಶ್ವವಿಖ್ಯಾತಿ ಇದ್ದೆಲ್ಲ ಮೆಚ್ಚಿದ ಜಗ ಮೆಚ್ಚಿದ ಮಗ ವೀರ ಧೀರ ಶೂರ ನರೇಂದ್ರ ಮೋದಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಜಾತಿ ಭೇದ ಏನೂ ಇಲ್ಲ, ಜಾತಿ ಮತವಿಲ್ಲದ ಸಬ್ಕಾ ಮಾಸ್ ಸಬ್ಕಾ ವಿಕಾಸ, ದೇಶದ ಅಭಿವೃದ್ಧಿ ದೇಶದ ಕೇಳಿಗಂತೆ ಕೇಳ್ತಾರೆ. ಬಡವರಿಗೆ ಬಡವರಿಗೆ ಅಕ್ಕಿ, ಉಚಿತ ಗ್ಯಾಸ್, ಉಚಿತ ನೀರು, ಉಚಿತ ಮನೆ, ಉಚಿತ ಅಕ್ಕಿ. ನಮ್ಮ ದೇಶದ 140 ಕೋಟಿ ಜನ ಮೋದಿ ಪರಿವಾರ, ಮೋದಿ ಪರಿವಾರ ದೇಶದ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ. ನೀವೆಲ್ಲ ನಮ್ಮವರು, ನಾವೆಲ್ಲ ನಿಮ್ಮವರು ಅಂತ ಹೇಳಿಕೊಂಡು ಬಂದಿರುವ ಮೋದಿ ಅಭಿವೃದ್ಧಿ ಸಹಿಸಲಾಗದ ದಿಕ್ಕಟ್ಟ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷ ಬರೀ ಸಾಲಗಾರ ಪಕ್ಷ, ಸಲ್ಲಗಳನ್ನ ಹೇಳುತ್ತಿರುವ ಪಕ್ಷ, ಧಿಕ್ಕಾರ. ಸರ್, ಮತಗಳನ್ನ ಕೇಳೋ ವಿಚಾರದಲ್ಲಿ ನೀವು ಜನರನ್ನ, ನಾನು ಹೇಳ್ತೀನಿ ಯಾವ ಒಂದು 3 ವಾಕ್ಯಗಳಲ್ಲಿ ಸರ್, 3 ವಾಕ್ಯಗಳಲ್ಲಿ ಬೇಕಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಇಡೀ ದೇಶಕ್ಕೆ ಭದ್ರತೆ ಭದ್ರತೆ ಭದ್ರತೆ. ಆಮೇಲೆ ದೇಶ ಈ ಭಾರತ ವರ್ಲ್ಡಲ್ಲಿ ನಂಬರ್ 1 ಎಕಾನಮಿ, ಈ 3 ಅಜೆಂಡಾ ಸಾಕು. ಆದರೆ ಇವತ್ತು ಪಾಪ ಕಾಂಗ್ರೆಸ್ನವರು ಎಷ್ಟು ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ಎಷ್ಟು ಮಿಸ್ಲೀಡ್ ಮಾಡ್ತಿದ್ದಾರೆ ಅಂದರೆ ನೋಡಿ, ಎಷ್ಟು ಬ್ಯುಸಿ ಆಗಿದ್ರು ಇವರು. 74 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಡೆವಲಪರ್ಗಳ ಹತ್ರ ಇಸ್ಕೊಳ್ಳೋದ್ರಲ್ಲಿ, CCOC ₹100 ಇಸ್ಕೊಳ್ಳೋದ್ರಲ್ಲಿ, ಏನಿದು ಭ್ರಷ್ಟಾಚಾರನೇ ಓಪನ್ ಆಗಿ ಪೇಪರ್ ಅಲ್ಲಿ ಬಂದಿರ್ತಾರೆ. ಓಪನ್ ಭ್ರಷ್ಟಾಚಾರ ಮಾಡ್ತಿದ್ದೀರಾ ಬೆಂಗಳೂರಿನಲ್ಲಿ, ಓಪನ್ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಇವರೇ ಭ್ರಷ್ಟಾಚಾರ ಮಾಡ್ತಾರೆ, ನಿಮ್ಮ ಮಂತ್ರಿಗಳು ಓಪನ್ ಭ್ರಷ್ಟಾಚಾರ ಮಾಡಿಲ್ಲ. ನೋಡಿ, ಇನ್ನು TDR ಸ್ಕೀಮ್ ಅಂತ ಮಾಡಿದ್ರು. TDR ಸ್ಕೀಮ್ ಏನು ಅಂದ್ರೆ, ಇವರು ಲೂಟಿ ಮಾಡಕ್ ಕೇಳಿದ್ ಬಿಟ್ಟಿದ್ದಾರೆ. ಲೂಟ ಅಲ್ಲ ಇದು, ಇದು ಸರ್ವನಾಶ ಮಾಡ್ತಾವ್ರೆ ಕರ್ನಾಟಕನ ಸರ್ವನಾಶ, ಕರ್ನಾಟಕನ ಸರ್ವನಾಶ ಮಾಡ್ತಾ ಇದ್ದೀರಾ ನೀವು. ಮಾತಾಡ್ಬೇಕು, ಕರ್ನಾಟಕನ ಸರ್ವನಾಶ ಮಾಡ್ತಾ ಕಾಂಗ್ರೆಸ್ ಅಂದ್ರೆ ಡ್ರಾಮಾ ಕಂಪನಿ ಅನ್ನೋದು ಇವತ್ತು ಗ್ಯಾರಂಟಿ ಗೊತ್ತಾಯ್ತು. ಬರೀ ಡ್ರಾಮಾಗಳು ಮಾಡ್ಕೊಂಡೆ ಇವ್ರ ದೇಶ ಕರ್ನಾಟಕನ ಸರ್ವನಾಶ ಮಾಡ್ತಿದ್ರ ಕಾಂಗ್ರೆಸ್ನವರು 100% ಹಾಳು ಮಾಡ್ತಾರೆ ಸರ್, ಸರ್ವನಾಶ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. TDR ಸ್ಕೀಮ್, ಒಂದ್ ನಿಮಿಷ, TDR ಸ್ಕೀಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 50% ಸರ್ಕಾರಕ್ಕೆ ಇನ್ಕಮ್ ಬರಬೇಕು ಅಂದ್ರೆ ಸರ್ಕಾರಕ್ಕೆ ಕೇವಲ 40% ಬರಬೇಕು, ಇನ್ನ 15% ನನ್ನ ಅಕೌಂಟ್ ಕೊಟ್ಬಿಡ್ಬೇಕಪ್ಪ ಅಂತನ್ಬಿಟ್ಟು ಹೇಳ್ತಾರಂತೆ ಡೆವಲಪರ್ಗಳನ್ನ ಕರೆದು. ಇದು ಲೂಟ್ ಅಲ್ವಾ, ಇಲ್ಲಿ ಲೂಟ್ ಅಲ್ವಾ, ಸರ್ಕಾರಕ್ಕೆ ಕಡಿಮೆ ಹಣ. ಓಲಿ ಟ್ಯಾಕ್ಸ್ ಫ್ರೀ ಅಂತ ಮಾಡಿದ್ರಲ್ಲ ಮೊನ್ನೆ, ಟ್ಯಾಕ್ಸ್ ಕಡಿಮೆ ಮಾಡಿದ್ರಲ್ಲ ಯಾರಿಗೋಸ್ಕರ ಅಂದ್ರೆ ಮಾಲ್ ಓನರ್ಗಳಿಗೋಸ್ಕರ. ಇವ್ರದ್ದ ಮಾಲ್ ಓನರ್ಗಳಿದ್ದಾರೆ ಯಾರು ಅಂತನ್ಬಿಟ್ಟು ಗೊತ್ತಿದೆ. ಆಮೇಲೆ ಇವ್ರದ್ದೇ ಕಮರ್ಷಿಯಲ್ ಪ್ರಾಪರ್ಟೀಸ್ ಇವೆ ಯಾರ್ದು ಅಂತ ಗೊತ್ತಿದೆ. ಯಾವ್ಯಾವ ರೀತಿ ಇವರು ಇವ್ರಿಗೆ ಬೆನಿಫಿಟ್ ಮಾಡ್ಕೊಬೇಕೋ ಆ ಥರ ಮಾಡ್ಕೊತಿದ್ದಾರೆ. ಇದು ಭ್ರಷ್ಟಾಚಾರ, ಭ್ರಷ್ಟಾಚಾರ. ಇವತ್ತು ಕೇಂದ್ರದಲ್ಲಿ UPA 1 & 2 ಇದ್ದಾಗ A to Z ಹಗರಣಗಳು, A1 ನಿಂದ AZ, B1 ನಿಂದ BZ ಇಷ್ಟು ಹಗರಣಗಳಿತ್ತು. ಇವತ್ತು ಒಂದೇ ಒಂದು ಹಗರಣ ನರೇಂದ್ರ ಮೋದಿ ಅವರ ಸರ್ಕಾರ ಮೇಲೆ ತೋರಿಸ್ಲಿ ನೋಡೋಣ. ಇದು ಬದ್ಧತೆ. ಎಷ್ಟು ಸ್ಥಾನ ಗೆಲ್ತೀರ ನೀವು ಬೇಗ? ನಾವು 28. ಎಷ್ಟು ಸ್ಥಾನ ಗೆಲ್ತೀರ? 28. ಈಗ ಒಂದು ಸೋನಿ ನೋಡಿ, ಕಾಂಗ್ರೆಸ್ ನಲ್ಲಿ ಇವತ್ತು ಹೇಳ್ತಾರೆ ಅಷ್ಟು ಗೆಲ್ತೀವಿ ಇಷ್ಟು ಗೆಲ್ತೀವಿ ಅಂತ. ಸೋನಿಯಾ ಗಾಂಧಿಗೆ ಸೀಟ್ ಕೊಟ್ಟಿಲ್ಲ ರೀ,
ರಾಜ್ಯಸಭಾ ಮೆಂಬರ್ ಮಾಡ್ಕೊಂಡು ಎಷ್ಟು ಗೆಲ್ತೀರಾ? ಇಪ್ಪತ್ತು ಸೀಟು ಇಪ್ಪತ್ತೆಂಟು ಗೆಲ್ತೀವಿ ನಾವು. ಕನಿಷ್ಠ ಎಷ್ಟು ಗೆಲ್ತೀರಾ? ಎಷ್ಟು ಗೆಲ್ತೀರಾ? ಇಪ್ಪತ್ತೆಂಟು ಇಪ್ಪತ್ತೆಂಟು ಸೀಟು ಗೆದ್ದೇ ಗೆಲ್ತೀವಿ. ಸ್ಮಾರ್ಟ್ ಸಿಟಿಗಳಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ, ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ, ಅಂತವ್ರ ಜೊತೆ ಇವ್ರು ಸೇರ್ಕೊಂಡವ್ರೆ. ಕೋವಿಡ್ ಅಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ಗಳನ್ನ ಮಾರಾಟ ಮಾಡಿದ್ದಾರೆ. ಕೋವಿಡ್ ಅಲ್ಲಿ 10,000 ಬೆಡ್ಗಳು ಮಾಡಿ 10,000 ಒಂದೇ ಒಂದು ಬೆಡ್ ಕೂಡ ಯೂಸ್ ಮಾಡಿಲ್ಲ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅನರ್ಹತೆಯ ತುಗುಗತ್ತಿನಲ್ಲಿ ತೇಳ್ತಾ ಇದಾರೆ. ಇವ್ರಿಗೆ ಕ್ಯಾಂಡಿಡೇಟೇ ಇಲ್ಲ. ಜೆಡಿಎಸ್ ನವರು ಒಂದು ಸೀಟು ಗೆಲ್ಲೋದಿಲ್ಲ. ಎಷ್ಟು ಬಿಜೆಪಿನವರು? ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ. ಇಪ್ಪತ್ತು ಸೀಟು ಖಂಡಿತ ಗೆಲ್ತೀವಿ. ಇಪ್ಪತ್ತು ಸೀಟು, ಇಪ್ಪತ್ತೆಂಟು ಸೀಟು ಖಂಡಿತ ಗೆಲ್ತೀವಿ. ಎಷ್ಟು ಸೀಟ್ ಗೆಲ್ತೀವಿ? ಇದೇ ಮೈತ್ರಿ ಕೂಟ ಸರ್ಕಾರ ಮಾಡುತ್ತೆ, ಕರ್ನಾಟಕದಲ್ಲಿ 26 ಸೀಟ್ ಗೆಲ್ತೀವಿ. ಜೆಡಿಎಸ್ ಜೀರೋ. ನಾವು ಇಂಡಿಯಾ ಮೈತ್ರಿ ಕೂಟ ಸರ್ಕಾರ ಮಾಡುತ್ತೆ, ಡ್ರಾಮಾ ಕಂಪನಿಯನ್ನ ಈ ದೇಶದಿಂದ ಉಟ್ಟಗಿರಿಸ್ತೇವೆ. 25 26 ಸೀಟ್ ಗೆಲ್ತಾರೆ. ಈ ಸಲ ನೋಡಿ ಕಾಂಗ್ರೆಸ್ ಅವರು ಏನೇನ್ ಮಾಡ್ತೀವಿ, ಇಂಡಿಯಾ ಏನ್ ಮಾಡುತ್ತೆ, ಇಂಡಿಯಾ ಇಸ್ ವಿನ್ನಿಂಗ್. ನೋಡಿ, ನಾವು 28 ಕರ್ನಾಟಕದ ಗೆಲ್ತೀವಿ, ಕಾಂಗ್ರೆಸ್ 28 ಗೆಲ್ಲುತ್ತೆ ಇಡೀ ದೇಶದಲ್ಲಿ. ಸರ್, ದೇಶದಲ್ಲಿ ಕಾಂಗ್ರೆಸ್ 28 ಸರ್, 28 28 28 28 28 ಟ್ರೆಂಡಿಂಗ್ ಸಾಂಗ್ ನೆನಪಿದೆ, ಏನಿಲ್ಲ ಏನಿಲ್ಲ ಜೆಡಿಎಸ್ ಬಿಜೆಪಿ ಏನಿಲ್ಲ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ಜನಮನದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ.